हेलो स्टूडेंट्स परफॉर्मेंस मैनेजमेंट नमगे 2019 क्वेश्चन पेपर नमगे कैश बजेट प्रॉब्लम तुम्बा जन केळ्तिद्रु परफॉर्मेंस मैनेजमेंट सर परफॉर्मेंस मैनेजमेंट सर खंडित माड्कोळ्तीनि ओकेना ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ಯಾಶ್ ಬಜೆಟ್ ಅಂದ್ರೆ ಏನು ಕ್ಯಾಶ್ ಬಜೆಟ್ ಅಂದ್ರೆ ನಮಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಕ್ಯಾಶ್ ಅನ್ನ ನಾವು ರಿಸೀವ್ ಮಾಡ್ತೀವಿ ಓಕೆ ನಮಗೆ ಯಾವ್ದ್ಯಾವ್ದು ರೆಸಿಪ್ಟ್ಸ್ ಆಗುತ್ತೆ ಕ್ಯಾಶ್ ಎಷ್ಟು ಬರೋದಿದೆ ಬಿಸ್ನೆಸ್ಗೆ ಬಂದಿರೋ ಕ್ಯಾಶ್ ಅಲ್ಲಿ ಎಷ್ಟು ಪೇಮೆಂಟ್ಸ್ ಮಾಡಬೇಕಾಗುತ್ತೆ ಯಾವ್ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ಬರುತ್ತೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಪೇಮೆಂಟ್ ಆಗುತ್ತೆ ಆ ಮಂತ್ ಎಂಡ್ ಅಲ್ಲಿ ಇನ್ನೆಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ಕ್ಯಾಶ್ ಬಜೆಟ್ ಅಂತ ಹೇಳ್ತೀವಿ ಓಕೆನಾ ಸಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಸ್ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ 32,000 ಕ್ಯಾಶ್ ಇನ್ ಹ್ಯಾಂಡ್ ಆನ್ 1/4/2019 ಇಟ್ ಈಸ್ ರಿಕ್ವೆಸ್ಟೆಡ್ ಯು ಟು ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ 3 months ಏಪ್ರಿಲ್ ಟು ಜೂನ್ 19 ಫಾಲೋಯಿಂಗ್ ಇನ್ಫಾರ್ಮೇಶನ್ ಸಪ್ಲೈ ಟು ಯು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಕೊಟ್ಟಿದ್ದಾರೆ ಸೇಲ್ಸ್ ಪರ್ಚೇಸಸ್ ವೇಜಸ್ ಎಕ್ಸ್ಪೆನ್ಸಸ್ 5 ಐಟಂ 4 ಐಟಂ ಕೊಟ್ಟಿದ್ದಾರೆ ಅದರ್ ಇನ್ಫಾರ್ಮೇಶನ್ ಅಲ್ಲಿ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಈಸ್ 2 months ಹೂ ಇಸ್ ಎ ಸಪ್ಲೈಯರ್ ಫ್ರಮ್ ಹೂಮ್ ವಿ ಪರ್ಚೇಸ್ ಯಾರಿಂದ ಪರ್ಚೇಸ್ ಮಾಡ್ತೀವಿ ಅವರೇ ಸಪ್ಲೈಯರ್ ಆಗ್ತಾರೆ ಕರೆಕ್ಟಾ ಆ ಸಪ್ಲೈಯರ್ ಗೆ ನಾವು ಎಷ್ಟು ತಿಂಗಳ ಟೈಮ್ ಕೊಡ್ತಾ ಇದೀವಿ 2 ತಿಂಗಳು ಆದ್ಮೇಲೆ ಅಂದ್ರೆ ಇವತ್ತು ಪರ್ಚೇಸ್ ಮಾಡಿದ್ರೆ ಇನ್ 2 ತಿಂಗಳಿಗೆ ನಾವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ 25% of sales are for cash and period of credit allowed to customer is 1 month. ನೋಡಿ ನಾವು ಎಷ್ಟು ಸೇಲ್ಸ್ ಮಾಡ್ತೀವಿ ಆ ಸೇಲ್ಸ್ ಮಾಡಿರೋ ಅಮೌಂಟ್ ಅಲ್ಲಿ 25% ಕ್ಯಾಶ್ ಇಮಿಡಿಯೇಟ್ ಆಗಿ ಬರುತ್ತಂತೆ ಇನ್ನ ಮಿಕ್ಕಿದ 75% 1 ತಿಂಗಳ ಆದ್ಮೇಲಿಂದ ನಮ್ಗೆ ಬರುತ್ತೆ ಓಕೆನಾ ಪೇಮೆಂಟ್ ಆಫ್ ವೇಜಸ್ ಎಕ್ಸ್ಪೆನ್ಸಸ್ 1 month ಡಿಲೇ ಆಗಿದೆ ಅಂತ ಹೇಳ್ತಿದ್ದೇನೆ ಅಂದ್ರೆ ಈ ಮಂತ್ ವೇಜಸ್ ನ ನೆಕ್ಸ್ಟ್ ಮಂತ್ ಕೊಡ್ತೀವಿ ಈ ಮಂತ್ ಆಗಿರೋ ಎಕ್ಸ್ಪೆನ್ಸಸ್ ಗೆ ನೆಕ್ಸ್ಟ್ ಮಂತ್ ಕೊಡ್ತೀವಿ ಹಾಗೆ ಇನ್ಕಮ್ ಟ್ಯಾಕ್ಸ್ 28,000 ಇಷ್ಟು ಬಿ ಪೇ ಇನ್ ಮಂತ್ ಜೂನ್ ಅಂತ ಹೇಳ್ತಾ ಇದ್ದೇನೆ ಸೊ ಜೂನ್ ತಿಂಗಳಲ್ಲಿ ಪೇಮೆಂಟ್ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು ಅಲ್ಲಿಗೆ ನಮ್ಗೆ ಎಷ್ಟೆಷ್ಟು ದುಡ್ಡು ಯಾವ್ಯಾವ ತಿಂಗಳಲ್ಲಿ ಬರುತ್ತೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಯಾವ್ಯಾವ ತಿಂಗಳಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಅನ್ನೋದು ಕ್ಲಾರಿಟಿ ಇದೆ ಕರೆಕ್ಟಾ ಈಗ ನಾವು ಫಸ್ಟ್ ಸೇಲ್ಸ್ ಬಗ್ಗೆ ಮಾಡಬೇಕು ಸೇಲ್ಸ್ ಅಲ್ಲಿ ಫೆಬ್ರವರಿಯಿಂದ ಜೂನ್ ವರೆಗೂ ಸೇಲ್ಸ್ ಎಷ್ಟೆಷ್ಟು ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನೇನ್ ಹೇಳ್ತಾ ಇದ್ದಾನೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ 25% ಸೇಲ್ಸ್ ಕ್ಯಾಶ್ ಅಲ್ಲಿ ಮಾಡ್ತಾ ಇದ್ದೀವಿ ಇನ್ ಮಿಕ್ಕಿದ ದುಡ್ಡನ್ನ ನಾವು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಕ್ಯಾಲ್ಕುಲೇಷನ್ ಆಫ್ ಓಕೆನಾ ಕ್ಯಾಶ್ ಸೇಲ್ಸ್ ಓಕೆನಾ ಮತ್ತೆ ಕಲೆಕ್ಷನ್ ಕಸ್ಟಮರ್ಸ್ ಇಂದ ಎಷ್ಟೆಷ್ಟು ಬರುತ್ತೆ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಮಾಡಿದ್ರೆ ನಮಗೆ ಯಾವ್ಯಾವ ತಿಂಗಳಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ನಮಗೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತೆ ಜೂನ್ ತಿಂಗಳದ್ದು 4-5 ತಿಂಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಟೋಟಲ್ ಸೇಲ್ಸ್ ಇಲ್ಲಿ 70,000 80,000 96,000 1 lakh 20,000 ಅಂತ ಹೇಳ್ತಾರೆ ಓಕೆನಾ ಹಾಗಾದ್ರೆ ನಮಗೆ ಏನ್ ಬೇಕು ಫಸ್ಟ್ ಕ್ಯಾಶ್ ಸೇಲ್ಸ್ ಬೇಕು ಕ್ಯಾಶ್ ಸೇಲ್ಸ್ ಏನಂತ ಹೇಳ್ತಾ ಇದ್ದಾನೆ 25% ಕ್ಯಾಶ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಈ 70,000 ಅಲ್ಲಿ 20% ಎಷ್ಟು ಬರುತ್ತೆ ಇಲ್ಲಿ ಇದು 25% ಎಷ್ಟು ಬರುತ್ತೆ ಸೊ 17,500 ಇದು 20,000 ಇದೆಷ್ಟು ಬರುತ್ತೆ ಇದು ಗೊತ್ತಾಯ್ತು ಇದು 96,000 × 24,000 ಬರುತ್ತೆ ಈಗ ಇದು ನಾವು ಮಾಡ್ತಾ ಇರೋದು ಬಜೆಟ್ ಕ್ಯಾಶ್ ಬಜೆಟ್ ಯಾವಾಗಿಂದ ಯಾವಾಗ ಏಪ್ರಿಲ್ ಇಂದ ಜೂನ್ಗೆ ಕರೆಕ್ಟಾ 2019 ಕ್ಯಾಶ್ ಬಜೆಟ್ ಮಾಡ್ತಾ ಇದ್ದೀವಿ ನಮಗ್ ಬೇಕಾಗಿರೋದು ಕ್ಯಾಶ್ ಸೇಲ್ಸ್ ಏಪ್ರಿಲ್ ಅಲ್ಲಿ ಎಷ್ಟಾಗಿದೆ ಮೇ ನಲ್ಲಿ ಎಷ್ಟಾಗಿದೆ ಜೂನ್ ಅಲ್ಲಿ ಎಷ್ಟು ಕ್ಯಾಶ್ ಬರುತ್ತೆ ಅದು ನಮಗೆ ಗೊತ್ತಾಯ್ತು ಕರೆಕ್ಟಾ 25,000 ಹಾಗೆ 120,000 ಸಾರಿ 30,000 ಅಲ್ವಾ 30,000 ಕ್ಯಾಶ್ ಸೇಲ್ಸ್ ಬರ್ತಾ ಇದೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿತ್ತಂತೆ 1/4/19 ಅಲ್ಲಿ ಅಂದ್ರೆ
32,000 ಓಪನಿಂಗ್ ಇತ್ತು, ಅದನ್ನು ಹಾಕೊಂಡ್ವಿ. ಈಗ ಉಳಿದಿದ್ದು ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ 52,500, 60,000, 72,000, 75,000 ಮತ್ತೆ 90,000. ಇದಕ್ಕೆ ಎಷ್ಟು ತಿಂಗಳ ಟೈಮ್ ಕೊಡ್ತಾ ಇದ್ರಂತೆ? ಒಂದ್ ತಿಂಗಳ ಟೈಮ್. ಅಲ್ಲಿಗೆ ಈ ಫೆಬ್ರವರಿಲಿ ಬರ್ಬೇಕಾಗಿರೋ, ಹೌದಾ, ಫೆಬ್ರವರಿಲಿ ಬರ್ಬೇಕಾಗಿರೋ 52,000 ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಫೆಬ್ರವರಿಲಿ ಎಷ್ಟಿದೆ? 52,500. ನೋಡಿ, ಮಾರ್ಚ್ ಅಲ್ಲಿ ಫೆಬ್ರವರಿ ಅಮೌಂಟ್ ಬರ್ತಾ ಇದೆ, ಮಾರ್ಚ್ ಅಮೌಂಟ್ 60,000, ಯಾವಾಗ ಬರ್ತಾ ಇದೆ? ಏಪ್ರಿಲ್ ಅಲ್ಲಿ ಬರ್ತಾ ಇದೆ. ಕರೆಕ್ಟಾ? ಏಪ್ರಿಲ್ ದುಡ್ಡು ಮೇ ನಲ್ಲಿ ಎಷ್ಟು ಬರ್ತಾ ಇದೆ? 72,000 ಬರ್ತಾ ಇದೆ. ಹಾಗೆ ಮೇದು ಯಾವಾಗ ಬರ್ತಾ ಇದೆ? ಜೂನ್ ಅಲ್ಲಿ 75,000 ಬರ್ತಾ ಇದೆ. ಕರೆಕ್ಟ್? ಹಾಗಾದ್ರೆ ನಾವು ಮಾಡ್ತಾ ಇರೋದು ಏಪ್ರಿಲ್ ಮೇ ಜೂನ್, ಅಂದ್ರೆ ಏಪ್ರಿಲ್ ಮೇ ಜೂನ್ ಅಲ್ಲಿ ನಮಗೆ ಕಸ್ಟಮರ್ಸ್ ಇಂದ ಇಷ್ಟು ದುಡ್ಡು ಬರೋ ಅಂತ ಚಾನ್ಸಸ್ ಜಾಸ್ತಿ ಇದೆ. ಕರೆಕ್ಟ್? ಹಾಗಾದ್ರೆ 60,000, 72,000, ಹಾಗೆ 75,000 ಆಯ್ತು. ಕರೆಕ್ಟ್? ಈಗ ನೆಕ್ಸ್ಟ್ ಏನಂತ ಹೇಳಿದ್ದಾನೆ, ಪರ್ಚೇಸಸ್ ಬಗ್ಗೆ ಹೇಳಿದ್ದಾನೆ. ಪರ್ಚೇಸಸ್ ಏನಂತ ಹೇಳ್ತಿದ್ದಾನೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೀರಿಯಡ್ ಆಫ್ ಕ್ರೆಡಿಟ್ ಅಲಾಟ್ ಬೈ ಸಪ್ಲೈರ್ಸ್ 2 months ಅಂತ ಹೇಳ್ತಿದ್ದಾನೆ. 2 months ಅಂತ ಹೇಳಿದ್ರೆ ಇದಕ್ಕೇನ್ ಕ್ಯಾಲ್ಕುಲೇಷನ್ ಏನ್ ತೋರಿಸೋ ಅವಶ್ಯಕತೆ ಇಲ್ಲ. ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಎಷ್ಟೆಷ್ಟಿದೆಯಪ್ಪ? 44,000, 56,000, 60,000, 68,000 ಅಂಡ್ 62,000. ನೋಡಿ, ಫೆಬ್ರವರಿ ನಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಟೈಮ್ ಕೊಡ್ತಾನೆ. ಯಾವಾಗ ಪೇಮೆಂಟ್ ಮಾಡ್ಬೇಕಾಗತ್ತಪ್ಪ? ಏಪ್ರಿಲ್ ಅಲ್ಲಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ಕರೆಕ್ಟ್? ಹಾಗೆ ಮಾರ್ಚ್ ನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಾವು ಯಾವಾಗ ಪೇಮೆಂಟ್ ಮಾಡ್ಬೇಕಾಗುತ್ತೆ? ಮೇ ನಲ್ಲಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಏಪ್ರಿಲ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವಾಗ ಕೊಡ್ಬೇಕಾಗುತ್ತೆ? ಜೂನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಲ್ಲಿಗೆ 44,56,60, 44,000, 56,000, 60,000 ಬಂತು. ಕರೆಕ್ಟಾ? ಕ್ಲಿಯರ್ ಆಗೋಯ್ತು. ಅಲ್ಲಿಗೆ ಆ ಪಾಯಿಂಟ್ ಮುಗೀತು. ವೇಜಸ್ ಏನಂತೆ? ಒಂದ್ ತಿಂಗಳು ಅಂತ ಹೇಳ್ತಿದ್ರು. ವೇಜಸ್, ಎಕ್ಸ್ಪೆನ್ಸಸ್ ಎರಡು ಒಂದ್ ತಿಂಗಳು ಟೈಮ್ ಕೊಡ್ತಾ ಇದ್ರು. ಈಗ ನಮ್ಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಎಷ್ಟೆಷ್ಟಿದೆ ಎಕ್ಸ್ಪೆನ್ಸಸ್? 6,000, 9,000, 9,000, 11,000, 14,000. ನೋಡಿ, ಒಂದ್ ತಿಂಗಳು ಅಂದ್ರೆ ಫೆಬ್ರವರಿ ಯಾವಾಗ ಕೊಡ್ತೀವಿ? ಮಾರ್ಚ್ ಅಲ್ಲಿ. ಮಾರ್ಚ್ ಯಾವಾಗ ಕೊಡ್ತೀವಿ? ಏಪ್ರಿಲ್ ಅಲ್ಲಿ. ಯಾವಾಗ ಕೊಡ್ತೀವಿ? ಮೇ ನಲ್ಲಿ. ಮೇ ಯಾವಾಗ ಕೊಡ್ತೀವಿ? ಜೂನ್ ಅಲ್ಲಿ ಕೊಡ್ತೀವಿ. ಹಾಗಾದ್ರೆ ಏಪ್ರಿಲ್ ಅಲ್ಲಿ ಎಷ್ಟು? 9,000. ಮೇ ನಲ್ಲಿ ಎಷ್ಟು ಕೊಡ್ಬೇಕು? ಇದ್ರಲ್ಲಿ ಎಷ್ಟು ಕೊಡ್ಬೇಕು? 11,000. ಅಲ್ಲಿಗೆ ವೇಜಸ್ 9,000, 9,000, 11,000 ಪೇಮೆಂಟ್ ಮಾಡ್ಬೇಕು. ಕರೆಕ್ಟ್? ಇನ್ನ ಎಕ್ಸ್ಪೆನ್ಸಸ್ ಇದೆ. ಎಕ್ಸ್ಪೆನ್ಸಸ್ ಕೂಡ ಇದೇ ತರ, ಓಕೆನಾ, ಇದು ಅಮೌಂಟ್ ಮಾತ್ರ ಅಳಿಸ್ಬಿಡ್ತೀನಿ. ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಕೊಡ್ಬೇಕು ಹೇಳಿ? 5,000, 6,000, 7,000, 9,000, 9,000. ಕರೆಕ್ಟ್? ಏಪ್ರಿಲ್ ದು ಮೇ ನಲ್ಲಿ, ಮೇದು ಸಾರಿ ಫೆಬ್ರವರಿ, ಮಾರ್ಚ್ ದು ಏಪ್ರಿಲ್ ಅಲ್ಲಿ, ಏಪ್ರಿಲ್ ದು ಮೇ ನಲ್ಲಿ, ಮೇದು ಜೂನ್ ಅಲ್ಲಿ. ಅಲ್ಲಿಗೆ ನಾವು ಕೊಡ್ಬೇಕಾಗಿರೋದು ಏಪ್ರಿಲ್, ಮೇ, ಜೂನ್ ಮಾತ್ರ 6,000, 7,000, 9,000 ಕೊಡ್ಬೇಕಾಗುತ್ತೆ. ಕರೆಕ್ಟ್? ಇನ್ನು ಇನ್ಕಮ್ ಟ್ಯಾಕ್ಸ್ ಎಷ್ಟು? 28,000 ರೂಪಾಯಿ, 28,000 ನಾವು ಯಾವಾಗ ಕೊಡ್ಬೇಕಂತೆ? ಜೂನ್ ಅಲ್ಲೇ ಕೊಡ್ಬೇಕಂತೆ. ಅದಕ್ಕೆ ಜೂನ್ ಅಲ್ಲಿ ಇಷ್ಟು ಕೊಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿತು. ಟೋಟಲ್ ಮಾಡೋಣ. ಫಸ್ಟ್ ಒಂದೊಂದೇ ಮಂತ್ ಟೋಟಲ್ ಮಾಡ್ಬೇಕು. ಫಸ್ಟ್ ಇದ್ರದ್ದು ರೆಸಿಪ್ಟ್ಸ್ ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 6, 8, 11, 1,16,000 ಇದೆ. ಪೇಮೆಂಟ್ಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ 10, 19, 59,000 ಇದೆ. ಕರೆಕ್ಟ್? ನೋಡಿ, 1,16,000 59,000 ಪೇಮೆಂಟ್ ಹೋದ್ರೆ ಇನ್ನೆಷ್ಟು ಬರುತ್ತಪ್ಪ? 57,000. ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ತಿಂಗಳಲ್ಲಿ ಎಷ್ಟಿತ್ತು? 57. ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್, ಮೇಗೆ ಏನಾಗುತ್ತೆ? ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಇದನ್ನ ಟೋಟಲ್ ಮಾಡ್ಕೋ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1,54,000 ಬರ್ತಾ ಇದೆ. ಕರೆಕ್ಟ್? ಇದು ಟೋಟಲ್ ಮಾಡಿದ್ರೆ ಪೇಮೆಂಟ್ ಎಷ್ಟು ಬರುತ್ತೆ? 16,22 ಅಲ್ವಾ, 72,000 ಬರ್ತಾ ಇದೆ. ಕರೆಕ್ಟ್? ನೋಡ, 16,22, 7 ಬ್ಯಾಲೆನ್ಸ್ ಹೇಳ್ತಾ, ಓಕೆ, 4 ರಲ್ಲಿ 2 ಅಂದ್ರೆ 2, 15 ರಲ್ಲಿ 7 ಅಂದ್ರೆ 8,
82,000 ಬರ್ತಾ ಇದೆ ಕರೆಕ್ಟಾ 82,000 ಮೇ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಜೂನ್ ಏನಾಗುತ್ತೆ ಓಪನಿಂಗ್ ಆಗುತ್ತೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 18,187 ಇದೆಷ್ಟು ಇದೆ 10, 18, 1, 3, 4, 10 1,08,000 ಪೇಮೆಂಟ್ಸ್ ಮಾಡಬೇಕು ಹಾಗಾದ್ರೆ ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ 79,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ ಎಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಈಸಿ ಆಗಿ ಬರುತ್ತೆ ಕರೆಕ್ಟಾ ಇದು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ 2019 ಅಲ್ಲಿ ಕೊಟ್ಟಿರುವಂತ ಕ್ವಶನ್ ತಗೊಳ್ಳಿ